ಅನ್ನದ ಅಗಳು ಗಂಟಲಲ್ಲಿ ಸಿಲುಕಿ ಬಾಲಕ ಸಾವು ಊಟ ಮಾಡುವಾಗ ಅನ್ನದ ಅಗಳು ಗಂಟಲಲ್ಲಿ ಸಿಲುಕಿ ಉಸಿರು ಕಟ್ಟಿದ ಪರಿಣಾಮ 14 ವರ್ಷದ ಬಾಲಕನು ಮೃತಪಟ್ಟ ಘಟನೆ ಬುಧವಾರ ಬೆಳಗ್ಗೆ 10 ಗಂಟೆಗೆ ಪಟ್ಟಣದಲ್ಲಿ ನಡೆಸಿದೆ 17ನೇ ವಾರ್ಡ್ನ ನಿವಾಸಿಗಳಾಗಿರುವ ರುದ್ರಮ್ಮ ಗಂಡ ನಿರುಪಾತಿ ಎಂಬ ದಂಪತಿಗಳ ಎರಡನೇ ಪುತ್ರ ಆಂಜನೇಯ ಮೃತ ಬಾಲಕ ಈತನು ಬುದ್ಧಿಮಾಂದನಾಗಿದ್ದು ಜಮೀನಿನ ಮನೆಯಲ್ಲಿ ತಾಯಿ ರುದ್ರಮ್ಮ ಬಾಲಕನಿಗೆ ಊಟ ಕೊಟ್ಟು ಜಮೀನಿನ ಕೆಲಸದಲ್ಲಿ ತೊಡಗಿದ್ದಾಳೆ ದುರ್ದೈವ ವಿಧಿ ಬರಹವೆಂಬಂತೆ ಊಟ ಮಾಡುವಾಗ ಗಂಟಲಲ್ಲಿ ಅನ್ನದ ಅಗಳು ಸಿಲುಕಿ ಉಸಿರುಗಟ್ಟಿ ಬಾಲಕ ಆಂಜನೇಯ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಈ ಬಗ್ಗೆ ಕಲ್ಪನೆಯೂ ಇಲ್ಲದ ಕೆಲಸ ಮುಗಿಸಿ ಮನೆಗೆ ಬಂದ ತಾಯಿಯು ಮಗನ ಅಸ್ವಸ್ಥತೆ ಕಂಡು ದಿಗ್ಭ್ರಾಂತಗೊಂಡಿದ್ದಾರೆ ನಂತರ ಕುಟುಂಬದವರನ್ನ ಮನೆಗೆ ಕರೆಸಿ ಪರೀಕ್ಷಿಸಿದಾಗ ಸಾವು ಖಚಿತವಾಗಿದ್ದು ಕುಟುಂಬ ವರ್ಗದವರು ಶೋಕದ ಮಡುವಿನಲ್ಲಿ ಮುಳುಗಿದ್ದಾರೆ